ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಅಮ್ಮಸಂದ್ರದ ಮೈಸಮ್ ಹೆಸರಿನ ಹೈಡಲ್ಬರ್ಗ್ ಕಂಪನಿಯೊಂದು ಮೋದಿಯವರ ಮರ ಬೆಳೆಸಿ ಪರಿಸರ ಉಳಿಸಿ ಎನ್ನುವಂತಹ ಪರಿಕಲ್ಪನೆಯನ್ನ ಜಾರಿಗೆ ತಂದಿದ್ದು, ಈ ಕಾರ್ಖಾನೆಯಲ್ಲಿ ಹಲವು ವರ್ಷಗಳ ಹಿಂದೆ ಬಿರ್ಲಾ ಪಾರ್ಕ್ ಎಂಬ ದೊಡ್ಡ ಉದ್ಯಾನವನ ನಿರ್ಮಿಸಲಾಗಿತ್ತು. ಮತ್ತೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಹೊಸ ಉದ್ಯಾನವನಗಳನ್ನು ಹಾಗೂ ಈ ಹಳ್ಳಿಯಲ್ಲಿ ಮೂರು ಉದ್ಯಾನವನಗಳನ್ನ ನಿರ್ಮಿಸಿರುವುದು ವಿಶೇಷವಾಗಿದೆ. ಮೋದಿಯವರ ಸ್ವಚ್ಛ ಭಾರತ ಮತ್ತು ವನಗಳು ಟ್ರೀಯನ್ನು ಕಾಪಾಡಿ ಅಂತ, ಅದಕ್ಕೆ ಇದನ್ನು ನಾವು ಮಾಡ್ತಿದ್ದೀವಿ. ನಾವು ಇದು ನಮ್ಮ ಫ್ಯಾಕ್ಟ್ರಿ ಎಡಲ್ಬರ್ಗ್ ಸಿಮೆಂಟ್ ಇಂಡಿಯಾ ಲಿಮಿಟೆಡ್ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಲ್ಲಿರೋದು. ಸೊ ನಾವು ಎಲ್ಲ ಕಡೆ ಈಗ ಪರಿಸರ ಮೇಲೆ ಭಾರಿ ಧ್ಯಾನ ಮಾಡಿಬಿಟ್ಟು ಈಗ ಫುಲ್ ಇಂಪ್ರೂವ್ ಮಾಡ್ತಿದ್ದೀವಿ. ಪ್ರೇರಣೆ ಇದು, ಪ್ರೇರಣೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಮೋದಿಯವ್ರದ್ದು ಇನ್ಸ್ಪಿರೇಷನ್ ಇದು ಫುಲ್. ಸ್ವಚ್ಛ ಭಾರತ್ ಬಗ್ಗೆ ಅವ್ರು ಭಾರಿ ಒತ್ತು ಕೊಟ್ಟು ಮಾಡ್ತಾರೆ, ಅದನ್ನು ನಾವು ಅಳವಡಿಸ್ತೀವಿ. ಕಾರ್ಯಗತ ಮಾಡಿದ್ದೀರ? ಈ ಉದ್ಯಾನವನದಲ್ಲಿ ಬಾತುಕೋಳಿಗಳು ಹಾಗೂ ಮೊಲಗಳು ಕಂಡುಬರುತ್ತವೆ. ಸಂಜೆಯ ವೇಳೆಯಲ್ಲಿ ವಾಯುವಿಹಾರಕ್ಕೆ ಹಲವು ಜನರು ಬಳಸಿಕೊಳ್ಳುವುದು ವಿಶೇಷವಾಗಿರುತ್ತದೆ. ಹಳ್ಳಿ ಕಡೆ ಈ ಪರಿಸರಕ್ಕೆ ಒತ್ತು ಕೊಟ್ಟು ಅವರ ಮೋದಿಯವರ ಕಾನ್ಸೆಪ್ಟ್ ನಡುವೆಯಲ್ಲಿ ಮರ ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಕಾನ್ಸೆಪ್ಟ್ ಆಗ್ತಾರೆ ಅಂತ ಇಂಥ ಪಾರ್ಕ್ಗಳು ಒಂದು ಎಡಲ್ಬರ್ಗ್ ಮೈಸಮ್ ಕಂಪ್ನಿ ಒಂದು ಅಮ್ಮಸಂದ್ರ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಥರ ಪಾರ್ಕು ಹೊಸದಾಗಿ ಪಾರ್ಕುಗಳನ್ನು ಮಾಡೋಂಥ ಕಾಳಜಿನ ವಹಿಸಿ ಈ ಥರದ ಕಾರ್ಯನ ಕೈಗೊಂಡಿದೆ. ಇದು ತುಂಬ ಶ್ಲಾಘನೀಯ ವಿಷಯ, ಏಕೆಂದರೆ ಇವತ್ತು ಪರಿಸರ ತುಂಬ ಲೋಲಕೋಲಾಲಾಗ್ತೈತೆ, ಋತುಮಾನಗಳು ವೈಪರೀತ್ಯ ಆಗ್ತೈತೆ, ಮರಗಳ ಬೆಳೆಸೋದಿರಲಿ ಕಡ್ದಾಕರೇ ಜಾಸ್ತಿ ಆಗಿದ್ದಾರೆ. ಇಂಥವ್ರ ನಡುವೆ ಮರಗಳಿಗೆ ಒತ್ತು ಕೊಟ್ಟು ಪರಿಸರಕ್ಕೆ ಒತ್ತು ಕೊಟ್ಟು ಇಂಥ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಈ ಥರ ಒಂದು ಉದ್ಯಾನವನಗಳನ್ನು ಬೆಳೆಸಿ ಬೆಳೆಸೋದಕ್ಕೆ ಕಾರ್ಯ ಕೈಗೊಂಡಿರೋದು ತುಂಬ ಸಂತೋಷಕರ ವಿಷಯ. ಈ ಥರದ್ದು ಒಂದು ಹಳ್ಳಿ ಹಳ್ಳಿಲಿ ಬದಲಾವಣೆಗಳಾದರೆ ತುಂಬ ಪರಿಸರಕ್ಕೆ ಏನೋ ಕೊಡುಗೆ ಕೊಟ್ಟಂಥ ಕೊಡುಗೆ ಆಗುತ್ತೆ ಅಂತ ಈ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ ಈ ಕಂಪ್ನಿಗೆ. ಪರಿಸರ ವಾತಾವರಣ ಚೆನ್ನಾಗಿ ಇಟ್ಕೊಳ್ಬೇಕಂತ ನಾವೇನಂತೀವಿ, ಈಗ ಒಂದು ವನ ಮಾಡಿದ್ದೀವಿ. ಇದು ಇದರಲ್ಲಿ ಏನಾಯ್ತಂದರೆ ಮಕ್ಕಳು ಮರಿಗಳು ಎಲ್ಲ ಇದು ಬಾತುಕೋಳಿ ಆಮೇಲೆ ಇದು ರ್ಯಾಬಿಟ್ಟು ಇವೆಲ್ಲ ಸಾಕಿದ್ದೀವಿ. ಸೊ ಹೊರಗಡೆಯಿಂದ ಬಾತುಕೋಳಿ ಮಕ್ಕಳೆಲ್ಲ ನೋಡ್ಕೊಂಡು ಆನಂದ ಪಡ್ತಾರೆ, ದೊಡ್ಡವರೆಲ್ಲ ಇಲ್ಲಿ ಬಂದು ಆರಾಮಾಗಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಈಗ ಪರಿಸರ ಬಗ್ಗೆ ನಾವು ಭಾರಿ ಕಾಳಜಿ ಕೊಟ್ಬಿಟ್ಟು ಈಗ ನಾವೆಲ್ಲ ESP ಎಲ್ಲ ಹಾಕ್ಬಿಟ್ಟು ನಮ್ಮಲ್ಲಿ ಫುಲ್ ಧೂಳ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ. ಈಗ ಪರಿಸರ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಪ್ರತಿ ವರ್ಷ 1,000-1,500 ಗಿಡಗಳು ನೆಡ್ತಿದ್ದೀವಿ. ಈಗ ಆ ಥರ ಇಂಪ್ರೂವ್ ಮಾಡೋಕ್ಕೆ ಪರಿಸರ ಎನ್ವೈರ್ಮೆಂಟ್ನ ತುಂಬ ಈ ವನ ಇಂಥದ್ದು ವನ ಇನ್ನೂ ಒಳಗಡೆನೂ ಮಾಡ್ತಿದ್ದೀವಿ. ಈಗ ಸದ್ಯಕ್ಕೆ ಇದು ಮಾಡಿದ್ದೀವಿ, ಒಳಗಡೆ ಇನ್ನೊಂದು ಶುರು ಮಾಡಿದ್ದೀವಿ. ಈಗ ಆ ಥರ ಇದೆ. ಅದಕ್ಕೆ ವಾಯುಮಾಲಿನ್ಯ ಇಲ್ಲವೇ ಇಲ್ಲ. ವಾಯುಮಾಲಿನ್ಯ ಇಲ್ಲವೇ ಇಲ್ಲ, ಪೊಲ್ಯೂಷನ್ ಈಗ ಇಲ್ಲವೇ ಇಲ್ಲ. ಈಗ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಈಗ ಪೊಲ್ಯೂಷನ್ ಇಲ್ಲವೇ ಇಲ್ಲ. ಏನು ಆ ಥರ ಇದೆ. ದಂಡಿನ ಶಿವರಾತ್ ತಿಮ್ಮೇಗೌಡ, ಕನ್ನಡ TV, ತುರುವೇಕೆರೆ.